ಕರ್ನಾಟಕ ಬಂದ್ಗೆ ಓಲಾ ಊಬರ್ ಯೂನಿಯನ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದೆ. ರಾಜ್ಯ ರಾಜಧಾನಿಯಲ್ಲಿ ನಾಳೆ ಓಲಾ ಊಬರ್ ಸ್ಥಗಿತವಾಗುತ್ತೆ. ಅಲ್ಲದೆ ನಾಳೆ ಟೌನ್ ಹಾಲ್ ಇಂದ ಬೃಹತ್ ಜಾಥಾ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಜಾಥಾದಲ್ಲಿ ಭಾಗಿಯಾಗುವ ಸಾಧ್ಯತೆ ಇರುವಂತದ್ದು. ನಾಯಂಡಳ್ಳಿ ಇಂದ ಟೌನ್ ಹಾಲ್ ವರೆಗೆ ಜಾಥಾ ನಡೆಯುವ ಪ್ಲಾನ್ ಕೂಡ ಇದೆ. ನಾಳೆ 48,000 ಟ್ಯಾಕ್ಸಿಗಳು 1,25,000 ಆಟೋಗಳು ಸ್ಥಗಿತವಾಗಲಿದೆ ರಾಜ್ಯ ರಾಜಧಾನಿಯಲ್ಲಿ. ಕರ್ನಾಟಕ ಬಂದ್ಗೆ ಓಲಾ ಊಬರ್ ಸಂಘಟನೆ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಅಲ್ಲಿಗೆ ಕರ್ನಾಟಕ ಬಂದ್ಗೆ ಓಲಾ ಊಬರ್ ಯೂನಿಯನ್ ಬೆಂಬಲ ವ್ಯಕ್ತಪಡಿಸಿದ್ದು 48,000 ಟ್ಯಾಕ್ಸಿಗಳು ಬರೋಬ್ಬರಿ 1,25,000 ಆಟೋಗಳು ನಾಳೆ ಬಂದ್ನಲ್ಲಿ ಭಾಗಿಯಾಗುತ್ತೆ. ಬೃಹತ್ ಮೆರವಣಿಗೆ ನಡೆಯುವ ಸಾಧ್ಯತೆ ಇರುವಂತದ್ದು. ಕಂಪ್ಲೀಟ್ ಆಗಿ ನಾಳೆ ಬೆಂಗಳೂರಿನಲ್ಲಿ ಟ್ಯಾಕ್ಸಿ ಆಟೋ ಸ್ಥಗಿತವಾಗಲಿದೆ. ನೆಲ ಜಲ ವಿಚಾರ ಭಾಷೆ ವಿಚಾರ ಬಂದಾಗ ಮೊದಲದಾಗಿ ನಾವು ಸಂಪೂರ್ಣ ಬೆಂಬಲವನ್ನು ನೀಡುತ್ತೇವೆ. ಮೊದಲನೇದಾಗಿ ನಾವು ಮುಂದಾಳತ್ವವನ್ನು ತಗೊಂಡು ಮುಂದೆ ಬರ್ತೇವೆ. ಸೊ ಚಾಲಕರ ಹೊರಗನೇ ಹಾಗೆ ನಾಡು ನುಡಿ ನೆಲ ಜಲದ ವಿಚಾರದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಹಾಗಾಗಿ ನಾಳೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನೀಡಿದ್ದೇವೆ ಬಂದ್ಗೆ. ಅದು ಜೊತೆ ಜೊತೆನಲ್ಲೇ ನಮ್ಮ ಎಲ್ಲ ಚಾಲಕರಲ್ಲೂ ಮನವಿ ಮಾಡಿಕೊಳ್ಳುವಂಥದ್ದು, ನಾವು ಯಾರೂ ಸಹ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸೇವೆಗಳನ್ನ ನೀಡಬೇಡಿ. ಇದು ಕಾವೇರಿ ತಾಯಿಯ ಋಣ ತೀರಿಸುವಂಥ ಒಂದು ಅವಕಾಶ, ನಮ್ಮ ತಾಯ್ನಾಡಿನ ಒಂದು ಋಣ ತೀರಿಸುವಂಥ ಒಂದು ಅವಕಾಶ. ಹಾಗಾಗಿ ನಾವು ಏನು ಇವತ್ತು ಕುಡಿತಾ ಇರತಕ್ಕಂಥ ನೀರಿದೆ ಕಾವೇರಿ ತಾಯಿಯ ನೀರು, ಅದು ನಾಳೆ ನಮಗೆ ಸಿಗದೆ ಹೋಗುತ್ತೆ. ಜೀವಜಲ ಕಾವೇರಿ ನೀರಿಗೋಸ್ಕರ ಈ ಒಂದು ಹೋರಾಟ ನಡೀತಾ ಇದೆ, ಇದನ್ನು ಉಳಿಸ್ಲಿಕ್ಕೋಸ್ಕರ ಹೋರಾಟ ನಡೀತಾ ಇದೆ. ತಾವೆಲ್ಲರೂ ಸಹಕರಿಸಬೇಕು. ಇಡೀ ರಾಜ್ಯಾದ್ಯಂತ ಕನ್ನಡಪರ ಸಂಘಟನೆಗಳು, ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು, ಚಲನಚಿತ್ರ ನಟರು ಇರ್ಬೋದು, ಎಲ್ಲ ಸಂಘಟನೆಗಳು ಬೆಂಬಲವನ್ನು ನೀಡಿದ್ದಾವೆ. ಹಾಗಾಗಿ ನಾವು ನಮ್ಮ ಸಂಪೂರ್ಣ ಬೆಂಬಲವನ್ನು ನೀಡಿದ್ದೇವೆ. ಬೆಳಿಗ್ಗೆ 6ರಿಂದ ಸಂಜೆ 6ವರೆಗೂ ಯಾರೂ ಸಹ ಸೇವೆಗಳನ್ನ ನೀಡಬಾರ್ದು. ಸಾರ್ವಜನಿಕರಲ್ಲೂ ಮನವಿ ಮಾಡ್ತೇವೆ, ಒಂದು ದಿನ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ತಾವು ಉತ್ತಮವಾದಂಥ ಒಂದು ಸಮಯವನ್ನು ಕಳೆಯಿರಿ, ಅವ್ರ ಜೊತೆ ಎಂಜಾಯ್ ಮಾಡಿ, ದಯವಿಟ್ಟು ತಾವು ಹೊರಗಡೆ ಬರಬೇಡಿ. ಯಾಕಂದರೆ ಈ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲ ಕೂಡ ಸಂಪೂರ್ಣವಾಗಬೇಕು. ಯಾಕಂದರೆ ಎಲ್ಲರೂ ನೀರು ಕುಡಿತೀವಿ, ಹಾಗೆಯೇ ಯಾರು ನೀರು ಕುಡಿಯಲ್ವೋ ಅಂತ ಯಾರು ಭಾವಿಸಿದಿರೋ ಅವ್ರಿಗೂ ಸಹ ಕರುನಾಡು, ಕರುನಾಡಿನ ಹೆಮ್ಮೆಯ ನದಿ ಕಾವೇರಿ ನದಿ, ಅದನ್ನು ಉಳಿಸ್ಕೊಳ್ಳೋ ಅಂಥ ಒಂದು ಕೆಲಸಕ್ಕೆ ತಾವೆಲ್ಲರೂ ಬೆಂಬಲ ನೀಡಬೇಕು. ನಮ್ಮ ಒಂದು ರ್ಯಾಲಿ ನಾಳೆ